ಹರಿ ಹರಿಯನ್ ಮೀಟು ಆರೋಪಕ್ಕೆ ಯತಿಶ್ರೀ ಹಾಡುತ್ತಾ ಫಿಲಂ ಚೇಂಬರ್. ಇದು ಸಂಬಂಧಪಟ್ಟಂತೆ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಹರಿಹರನ್ ಮೀಟು ಆರೋಪಕ್ಕೆ ಫಿಲಂ ಚೇಂಬರ್ ಯತಿಶ್ರೀ ಹಾಡುತ್ತಾ. ಫಿಲಂ ಚೇಂಬರ್ ಅಧ್ಯಕ್ಷ ಚಿನ್ನೇಗೌಡ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆಯುತ್ತಿದೆ. ಸಭೆಯಲ್ಲಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್, ಕೆವಿ ಚಂದ್ರಶೇಖರ್ ಕೂಡ ಇದ್ದಾರೆ. ಸಾಹಿತಿ ವಿ ನಾಗೇಂದ್ರ ಪ್ರಸಾದ್ ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ. ರಾಜೇಶ್ ಕೊಟ್ಟಿರುವ ದೂರು, ಶ್ರುತಿ ಹರಿಹರನ್ ಆರೋಪದ ಬಗ್ಗೆ ಏನೋ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಎಂಬುದರ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತದೆ. ಯಾಕೆ ಶ್ರುತಿ ಹರಿಹರನ್ನೇ ಇಂಡಿಯಾ ಟುಡೇ ಕಾನ್ಕ್ಲೇವ್ ಗೆ ಸೆಲೆಕ್ಟ್ ಮಾಡ್ತಾರೆ, ಯಾಕೆ ಬೇರೆಯವರು ಸೆಲೆಕ್ಟ್ ಆಗಲ್ಲ? ಆ ಪ್ರಶ್ನೆಗೆ ಉತ್ತರ ನಾವೇ ಹುಡ್ಕೋಬೇಕಾಗ್ತದೆ. ವೈ ಓನ್ಲಿ ಶಿ ನಂಬರ್ 1, 2, 3, 4, 5 ಗರ್ಲ್ಸ್, ವೈ ಶಿ ಹಸ್ ಬಿನ್? ಅದಾದ ನಂತರ ಪ್ರಕಾಶ್ ರಾಜ್ ಅವರು ಏಕಾಏಕಿಯಾಗಿ ಬಂದು ನಾನು ಶ್ರುತಿ ಹರಿಹರನ್ಗೆ ಸಪೋರ್ಟ್ ಮಾಡ್ತೀನಿ, ಕ್ಷಮೆ ಕೇಳಬೇಕು ಅಂತ ಜಜ್ಮೆಂಟ್ ಕೊಡೋದಿದೆಯಲ್ಲ, ದಟ್ ಇಸ್ ದ ಬಿಗ್ಗೆಸ್ಟ್ ಬ್ಲಂಡರ್ ವಾಟ್ ಪ್ರಕಾಶ್ ರಾಜ್ ಹಸ್ ಡನ್. Arjun also is a co-actor for Prakash. They are friends. You could have said in a neutral way, saying that inquiry aagbeku, yaar tappidavaru shiksha aagbeku anu maatadlilla avaru. Support maagbidtini nanu idakke kshame kelbeku anta judgment kodo anta ee taratamya idiyala Prakash avaru. Prakash avaru 2018 just asking campaign, political movement, Gauri Lankesh movement, avaru irundakanta neenu hige ಖಂಡಿತ ಅದ್ರ ಬಗ್ಗೆ ನಾವೇನು ಮಾತಾಡಲಿಲ್ಲ. ಐ ಆಮ್ ನಾಟ್ ಆಸ್ಕಿಂಗ್. ನಾವು ಹೇಳ್ತಾ ಇರೋದು ಅವ್ರು ಮಾಡಿರ್ತಿ, ಅವ್ರು ವಾಲಂಟರಿ ಆಗಿ ಬಂದಿರೋದನ್ನ, ಇಲ್ಲೂ ವಾಲಂಟರಿ ಆಗಿ ಬಂದಿರೋದನ್ನ ನಾನು ಕೋರಿಲೇಷನ್ ಮಾಡ್ತಾ ಇದ್ದೀನಿ ಅಷ್ಟೇ. ದ ಕೋರಿಲೇಷನ್ ಬಿಟ್ವೀನ್ ಹೌ ವಿ ವಾಲಂಟಿಯರ್ಸ್ ಫಾರ್ ಬರ್ನಿಂಗ್ ಸಬ್ಜೆಕ್ಟ್ಸ್, ಹೌ ವಿ ವಾಲಂಟಿಯರ್ಸ್ ಟು ಬಿ ಇನ್ ಲೈಮ್ ಲೈಟ್, ಹೌ ವಿ ವಾಲಂಟಿಯರ್ಸ್ ಟು ಬಿ ಸೀನ್ ಆನ್ ಕ್ಯಾಮ್ರಾ, ಹೌ ವಿ ವಾಲಂಟಿಯರ್ಸ್ ಟು ಬಿಕಮ್ ಅ ಜೋಕರ್ ಫಾರ್ ಎನಿ ಕೈಂಡ್ ಆಫ್ ಅನ್ ಆಕ್ಟಿವಿಟಿ. But there is a reason, there is a hidden reason for him. Why he does it, it's not real social concern, it is not real social women empowerment, it is not real women justice. It is a kind of a pseudo mentality to be in limelight and speak high, but you do all dirty things at the back. A check kottirodu, dudu kelirodu, vapas kelirodu, ella satya ide adralli. En cash kodilla, check alle kottirodu. ಡೇ ಟು ಬ್ಯಾಂಕ್ ಅರ್ಜುನ್ ಸಚಿವ್ ಅವರು ಹೇಳ್ತಾರೆ ಯಾವ ಬ್ಯಾಂಕ್ ಅಲ್ಲಿ ಕ್ಲಿಯರ್ ಆಗಿದೆ ಅಂತ, ಅದನ್ನ ನಾಳೆ ನಾವು ಚೆಕ್ ರಿಲೀಸ್ ಮಾಡ್ತಾ ಇದ್ದೀವಿ ಫೋಟೋಗ್ರಾಫು. ಸೊ ಇದೆಲ್ಲ ನೋಡಿದಾಗ ಅ ಕರಪ್ಟ್ ಮೈಂಡ್ ಹ್ಯಾಸ್ ಟೇಕನ್ ಅ ಸ್ಟ್ಯಾಂಡ್ ಅಂಡ್ ಸಪೋರ್ಟಿಂಗ್ ಅ ಪರ್ಸನ್ ವಾಲಂಟರಿ. ವಿ ಆರ್ ನಾಟ್ ಹಿಯರ್ ಟು ಡಿಸೈಡ್ ಇಫ್ ಶ್ರುತಿ ಇಸ್ ರೈಟ್ ಆರ್ ಶ್ರುತಿ ಇಸ್ ರಾಂಗ್ ಆರ್ ಅರ್ಜುನ್ ಇಸ್ ರೈಟ್ ಆರ್ ಅರ್ಜುನ್ ಇಸ್ ರಾಂಗ್. ವಿ ಆರ್ ಸೀಯಿಂಗ್ ದ ಪೀಪಲ್ ಗೆಟಿಂಗ್ ಅಸೋಸಿಯೇಟೆಡ್ ವಿತ್ ದಿಸ್ ಹ್ಯಾಸ್ ಗಾಟ್ ಅ ಪೊಲಿಟಿಕಲ್ ಆಂಗಲ್. ದಟ್ ಇಸ್ ದ ಹೋಲ್ ಸಬ್ಮಿಷನ್ ಟು ಯು ಆಲ್. ಇಲ್ಲ ಸರ್, ಈಗ ಪ್ರಕಾಶ್ ರಾಯ್ ಅವರು ಮಾಡಿರ್ತಕ್ಕಂಥ ವಿಚಾರದ ಬಗ್ಗೆ ಹೇಳ್ತಾ ಇದೀರಾ, ಅಂದ್ರೆ ಅದು ಪ್ರೀ ಪ್ಲಾನ್ಡ್ ಅಂತಾನ ನಿಮ್ದು, ಹೇಗೆ ಅಂತ? ಪ್ರೀ ಪ್ಲಾನ್ಡ್ ಕಾಣ್ತಾ ಇದೆ ನನಗೆ. ಇಟ್ ಇಸ್ ಎ ವೆಲ್ ಕೋರಿಯೋಗ್ರಾಫ್ಡ್ ಇವೆಂಟ್. ಅದೇ ಹೇಗೆ ಅಂತ? ಫೈರ್ ಇನ್ ಅ ಪ್ರೆಸ್ ಕಾನ್ಫರೆನ್ಸ್ ಡಿಸೈಡ್ ಆಗಿದ್ದ ದಿನ ಮತ್ತು ಶ್ರುತಿ ಹರಿಹರನ್ ಮಾಡಿದ್ದು ಒಂದು ವಿಷಯ, ವೆರಿ ಇಂಪಾರ್ಟೆಂಟ್ ವಿಷಯ. ಇದು ನಾನು ತುಂಬಾ ಡೀಟೇಲ್ ಸ್ಟಡಿ ಮಾಡಿದಾಗ till August 20th, 2018 Shruti Hariharan is following Arjun Sarja in Twitter. She likes each and every tweet of Arjun Sarja. She retweets everything of Arjun Sarja. She follows Arjun Sarja till Twitter till August 18th, 2018. Eka ekiyagi adanna unfollow madidaga yenu irilla, picture release aagi 2 varsha agide, unfollow madidaga ನಮ್ಗೆ ಏನನ್ಸುತ್ತೆ, ಪೀಪಲ್ ಅನ್ಫಾಲೋ ಫಾಲೋ ಇಸ್ ದೇರ್ ಚಾಯ್ಸ್ ಅಂತ ಅನ್ಕೊಂತೀವಿ. ಬಟ್ ಅದಾದ್ಮೇಲೆ ಆಗಿರ್ತಕ್ಕಂಥ ಕಾನ್ಕ್ಲೇವ್, ಅದಾದ್ಮೇಲೆ ಆಗಿರ್ತಕ್ಕಂಥ ಇದು ಮೀ ಟು ಕ್ಯಾಂಪೇನ್ ಅನ್ನ ನಾವು ಕ್ರೊನಾಲಜಿ ಆಗಿ ಆಸ್ ಎ ಡಾಟ್ ಜೋಡಿಸ್ಕೊಂಡು ಹೋದಾಗ ವಿ ಸಿ ದಟ್ ಇಟ್ಸ್ ಅ ವೆಲ್ ಪ್ಲಾನ್ಡ್ ಅಂಡ್ ಸಮ್ ಒನ್ ಇಸ್ ಇನ್ಫ್ಲೂಯೆನ್ಸಿಂಗ್ ಹರ್ ಟು ಯೂಸ್
ದಿಸ್ ಪ್ಲಾಟ್ಫಾರ್ಮ್ ಟು ಡಿಫೇಮ್ ಅರ್ಜುನ್ ಸರ್ಜಾ. ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ, ವಿಸ್ಮಯ ಚಿತ್ರದಲ್ಲಿ ಪ್ರೀಮಿಯರ್ ಶೋ ಆದಾಗ ಆ ಪ್ರೀಮಿಯರ್ ಶೋ ರಶಸ್ ಅನ್ನ ಎಲ್ಲ ಟಿವಿ ಹತ್ರ ಇದೆ. 22 ನಿಮಿಷ ಮಾತಾಡ್ತಾಳೆ ಹುಡುಗಿ, ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯ್ತು, ಫ್ಯಾಮಿಲಿ, ಹಿ ಇಸ್ ಅ ಗ್ರೇಟ್ ಆಕ್ಟರ್, ಐ ಹ್ಯಾವ್ ಲರ್ನ್ಡ್ ಎಕ್ಸ್ಟ್ರಾಡಿನರಿ ವಿತ್ ಹಿಮ್, ಐ ಎಂಜಾಯ್ಡ್, ಐಶ್ವರ್ಯ ವಾಸ್ ವೆರಿ ಸಪೋರ್ಟಿವ್ ಟು ಮೀ, ಐ ಎಂಜಾಯ್ಡ್ ಹಿಸ್ ಎಂಟೈರ್ ಎಕ್ಸ್ಪೀರಿಯನ್ಸ್, ಐ ವುಡ್ ಲೈಕ್ ಟು ವರ್ಕ್ ವಿತ್ ಹಿಮ್ ಅಗೇನ್ ಅಂತ ಹೇಳ್ತಾರೆ. ಇಲ್ಲಿ ಮೀಟು ಹೇಳ್ತಾರೆ, ಒಂದು ಇದು ಫೇಕ್ ಇರಬೇಕು ಅಥವಾ ಇದು ಫೇಕ್ ಇರಬೇಕು, ಯಾರು ಒಂದು ಫೇಕ್ ಇರಬೇಕು, ಎರಡು ಅಥವಾ ಎರಡು ಸತ್ಯ ಇರಬೇಕು. ಯಾರು ಯಾರು ಡ್ರಾಮಾ ಮಾಡಿದ್ದಾರೆ, ಅವತ್ತು ಪ್ರೆಸ್ ಮೀಟ್ ಅಲ್ಲಿ ಮಾಡಿದ ಡ್ರಾಮಾನ ಅಥವಾ ಇವತ್ತು ಮಾಡ್ತಾ ಇರೋದು ಡ್ರಾಮಾನ, ಈ ವಿಷಯ ಅವರೇ ಹೇಳಬೇಕು. ಓಕೆ, ಅರ್ಜುನ್ ಸರ್ಜಾ ಅವರು ನಿಮ್ಮ ಸ್ನೇಹಿತರು ಅಂತ ಹೇಳಿದ್ರೆ, ಇಷ್ಟೆಲ್ಲ ಬೆಳವಣಿಗೆ ಆದ ನಂತರ ಅವರು ಏನ್ ಮಾತಾಡಿದ್ದಾರೆ ನಿಮ್ ಜೊತೆ, ಅವರ ವಿಚಾರ ಏನಿದೆ, ನೆಕ್ಸ್ಟ್ ನಿಲುವು ಏನಿದೆ? ಅರ್ಜುನ್ ಸರ್ಜಾ ಅವರು ಒಂದೇ ಮಾತು ಹೇಳಿದ್ದು, ಆಂಜನೇಯ ತಾಯಿ ತಾಣೆಗೂ ಹೇಳ್ತಾ ಇದ್ದೀನಿ ಗುರು, ನನ್ನ ಗುರು ಅಂತ ಕರೆದು, ಗುರು ಆ ಹುಡುಗಿ ನನ್ನ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ಲ, ನಾನು ಫ್ಲರ್ಟು ಮಾಡಿಲ್ಲ, ಕೆಲಸ ಆಯ್ತು, ನನ್ನ ಕೆಲಸ ಆಯ್ತು, ಐ ಡೋಂಟ್ ನೋ ವಾಟ್ ಬ್ಯಾಡ್ ಟೈಮ್ ಐ ಆಮ್ ಗೋಯಿಂಗ್ ಥ್ರೂ, ವಿ ಶುಡ್ ಟೇಕ್ ದಿ ಲಾ ಅಂಡ್ ಲೀಗಲ್ ಕೋರ್ಸ್ ಟು ಗೆಟ್ ಸೊಲ್ಯೂಷನ್. ಅರ್ಜುನ್ ಬರ್ಬೋದಾಗಿತ್ತು ಒಂದು ಕಂಪ್ಲೇಂಟ್ ಕೊಡುವಂತದ್ದು, ಶನಿವಾರ ಶುಕ್ರವಾರ ಶನಿವಾರ ಪ್ರಾಬಬ್ಲಿ ಡೇಟ್ ನಿಮ್ಗೆಲ್ಲರಿಗೂ ಹೇಳಿ, ಅರ್ಜುನ್ ಅವರ ಏಕೈಕ ಸೋಲೋ ಪ್ರೆಸ್ ಕಾನ್ಫರೆನ್ಸ್ ಇದೆ ವಿತ್ ಅ ಟೀಮ್ ಆಫ್ ಲಾಯರ್ಸ್, ವಿ ಆರ್ ಡಿಸೈಡಿಂಗ್ the case should be filed in Chennai or should be filed in Bangalore or should be filed in both, what kind of a stand should we take, what is the recourse, what kind of legal recourse we need to take, adu bagge na maatadta idivi, yado ondo chikkusha tarana sumne maatadi defamation hakodu koti gatle defamation hakodu illi artha illa, the whole objective is to get mana hogide. ಹೆಂಗೆ ಅಂದ್ರೆ, ಇದು 60 ವರ್ಷ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡಿ ಲಾಸ್ಟ್ ಡೇ ಆಫ್ ರಿಟೈರ್ಮೆಂಟ್ ಬಂದ್ಬಿಟ್ಟು ನಮಗೇನೋ 100 ರೂಪಾಯಿ ಕದ್ದಿದೆ ಬಟ್ ನಿಮ್ಗೆ ಸಸ್ಪೆಂಡ್ ಮಾಡ್ದಂಗೆ ನಮಗೆ ಒಂಥರ ಫೀಲಿಂಗ್ ಬರ್ತಾ ಇದೆ. ಇಷ್ಟೆಲ್ಲ ನಾವು ಕೊಡುಗೆ ಮಾಡಿ, ಇಷ್ಟೆಲ್ಲ ಮಾಡಿ ಅರ್ಜುನ್ ಮೇಲೆ ಇದೊಂಥರ ಮಾಡಿರೋದು, ಇಟ್ಸ್ ಅ ವೆರಿ ವೆರಿ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್. ನಾನು ಫಿಲಂ ಚೇಂಬರ್ ಯಾರಿಗೂ ನನಗೆ ಟಿವಿ ನೈನ್ ಅವ್ರು ಫೋನ್ ಮಾಡಿ ಎಲ್ಲ ಇಲ್ಲೇ ಇದೀವಿ ಇಲ್ಲೇ ಬನ್ನಿ ಸರ್, ನಾವು ಒಂದೊಂದ್ ಕಡೆ ಬರಕ್ಕಾಗಲ್ಲ ಅಂತ ಹೇಳಿದ್ಕೆ ನಾನು ಬಂದಿರೋದು. ನಾನು 2010 ಆದ್ಮೇಲೆ ಫಿಲಂ ಚೇಂಬರ್ ಬಂದಿರೋದು, ಇವತ್ತೇ ಕರ್ನಾಟಕ ವಾಣಿಜ್ಯ ಮಂಡಳಿ ಮೇಲೆ ಕೇಸ್ ಹಾಕಿದ್ದು ನಾನೇ, ಫಿಲಂ ಡಬ್ಬಿಂಗ್ ಕೇಸ್ ಪರವಾಗಿ ಓಡಾಡಿದ್ದು ನಾನೇ, ಬಸಂತ್ ಕುಮಾರ್ ಪಾಟೀಲ್ ಮೇಲೆ ನಾನು ಕೇಸ್ ಹಾಕಿದ್ದು ನಾನೇ, ಫಿಲಂ ಚೇಂಬರ್ಗೂ ನನಗೆ ಇದು ನಂಟೆ ಇಲ್ಲ. ಬಟ್ ಆಸ್ ಅ ಫ್ರೆಂಡ್, ಐ ಹ್ಯಾವ್ ಮಲ್ಟಿಪಲ್ ಫ್ರೆಂಡ್ಸ್ ಆಸ್ ಅ ಫಿಲಂ ಆಕ್ಟರ್ಸ್, ಬಿಕಾಸ್ ಐ ಹ್ಯಾವ್ ಇನ್ವೆಸ್ಟೆಡ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಡಿಸ್ಟ್ರಿಬ್ಯೂಷನ್ ಇಂಡೈರೆಕ್ಟ್ಲಿ ಮಾಡಿದ್ದೀನಿ ನಾನು. ಸೊ ಅದಕ್ಕೋಸ್ಕರ ನಾನು ಇವತ್ತು 2010 ಕೈಟ್ಸ್ ಮತ್ತು ರಾವಣ ಚಿತ್ರದ ಗಲಾಟೆ ಆದ್ಮೇಲೆ ಚೇಂಬರ್ಗೆ ಇವತ್ತೇ ನಾನು ಫಸ್ಟ್ ಎಂಟ್ರಿ ಕೊಡ್ತಾ ಇರೋದು, ಓನ್ಲಿ ಬಿಕಾಸ್ ಸಂಬಡಿ ಟೋಲ್ಡ್ ಅಸ್ ಎಲ್ಲ ಇಲ್ಲೇ ಇದ್ದೀರಿ ಬನ್ನಿ ಸರ್ ಕೊಲಾಬರೇಟಿವ್ ಬನ್ನಿ ಅಂತ ಹೇಳಿದಾಗ ನಾನು ಬಂದಿರೋದು ಅಷ್ಟೇ. ನನಗೆ ಅಲ್ಲಿ ಅಧ್ಯಕ್ಷರನ್ನು ಮೀಟ್ ಮಾಡಿಲ್ಲ, ಸಾರಾ ಗೋವಿಂದ್ರು ಮೀಟ್ ಮಾಡಿಲ್ಲ, ಯಾರನ್ನೂ ಮೀಟ್ ಮಾಡಿಲ್ಲ, ಬಂದೆ ಐ ಜಸ್ಟ್ ಯೂಸ್ ದ ರೆಸ್ಟ್ ರೂಮ್ ಅಂಡ್ ಐ ಆಮ್ ಹಿಯರ್ ಟು ಟೆಲ್ ವಾಟ್ಸ್ ಗೋಯಿಂಗ್ ಇನ್ ಅರ್ಜುನ್ ಸರ್ಜಾಸ್ ಮೈಂಡ್ ಅಂಡ್ ವಾಟ್ ಕೈಂಡ್ ಆಫ್ ಡಿಪ್ರೆಷನ್ ದಟ್ ವಿಲ್ ಪುಟ್ ಅ ಫ್ಯಾಮಿಲಿ ಮದರ್ ಸಿಸ್ಟರ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್. ಸರ್ ಫೈನಲಿ ಒಂದೇ ಒಂದು, ಇದರ ಹಿಂದೆ ಏನಾದ್ರೂ ಬ್ಲಾಕ್ ಮೇಲ್ ತಂತ್ರ ಇದೆಯಾ ಅನ್ನೋ ಮಾತು ಕೇಳ್ಬರ್ತಾ ಇದೆ, ನೀವು ಸ್ನೇಹಿತರಾಗಿ ಆ ತರದ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಬ್ಲಾಕ್ ಆಕ್ಟರ್ ಬಗ್ಗೆ ನಾನು ಮಾತಾಡೋಷ್ಟು ಅದು ಅವ್ರ ಫಸ್ಟ್ ನಾನು ಮಾತಾಡೋದಷ್ಟು ನನಗೆ ಗೊತ್ತಿಲ್ಲ. ಬಟ್ ಒನ್ ಥಿಂಗ್ ಮಾತ್ರ ನಾನು ಹೇಳಬಲ್ಲೆ, ದಿಸ್ ಇಸ್ ಅ ವೆಲ್ ಕೋರಿಯೋಗ್ರಾಫ್ ಆರ್ಕೆಸ್ಟ್ರೇಟೆಡ್ ಪ್ರೋಗ್ರಾಮ್. ಸಮ್ಮನ್ ಈಸ್ ಯೂಸಿಂಗ್ ಅ ಬಿಗ್ ರಿಮೋಟ್ ಕಂಟ್ರೋಲ್, ಸಮ್ಮನ್ ಈಸ್ ಯೂಸಿಂಗ್ ದಿಸ್ ಪ್ಲಾಟ್ಫಾರ್ಮ್ ಟು ಡಿಫೇಮ್ ಫ್ಯೂ ಪೀಪಲ್. ಟುಡೇ ಇಟ್ಸ್ ಅರ್ಜುನ್, ಟುಮಾರೋ ಇಟ್ ಮೈಟ್ ಬಿ ಗಣೇಶ್, ಅಂಡ್ ಡೇ ಆಫ್ಟರ್ ಇಟ್ ಮೈಟ್ ಬಿ ಅನದರ್ ಆಕ್ಟರ್. ದಿಸ್ ಇಸ್ ಅ ಮೀ ಟೂ ಪ್ಲಾಟ್ಫಾರ್ಮ್ ಇಸ್ ಅನ್ ಎಪಿಡೆಮಿಕ್. ಐ ಹ್ಯಾವ್ ವರ್ಕ್ ಇನ್ ಅ ಕಾರ್ಪೊರೇಟ್ ವರ್ಲ್ಡ್, ಹೈಯೆಸ್ಟ್ ಅಮೌಂಟ್ ಆಫ್ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ಈಸ್ ಇನ್ ದ ಸಾಫ್ಟ್ವೇರ್ ಇಂಡಸ್ಟ್ರಿ, ಅಂಡ್ ದೇರ್ ಆರ್ ಲಾರ್ಜ್ ನಂಬರ್ 47% ಗ್ರೋತ್ ಇನ್ ಸೆಕ್ಷುಯಲ್ ಹರಾಸ್ಮೆಂಟ್ ಇನ್ ವರ್ಕ್ ಪ್ಲೇಸ್ ದಟ್ ಹ್ಯಾಸ್ ಟು ಬಿ ಅಡ್ರೆಸ್ಡ್. ನಾಟ್ ಗೆಟಿಂಗ್ ಪಬ್ಲಿಸಿಟಿ, not getting instant fame for 4 days, that 4 days fame from Shruti will be a 4 years long pain for Arjun, Arjun's family, and the way he interacts with his daughter, the way he interacts with his wife, the way he interacts with the new heroine he's going to work with. It's very damaging, it's a psychological effect. So before anybody makes, why don't you do an FIR? Dan, Facebook and Twitter, Facebook and Twitter
is not the police station. Please go out. If you have a problem, you have injustice, ದಯವಿಟ್ಟು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡಿ. ನಿಮಗೆ ಆದ ಕಾನೂನಿದೆ, ಐಪಿಸಿಯಲ್ಲಿ ಅನೇಕ ಕಾನೂನುಗಳಿವೆ, ಅದ್ರ ಬಗ್ಗೆ ನೀವು ಮಾತಾಡ್ಬೋದು. ಓಕೆ ಸರ್.